ಯಾವುದು ನೆಟ್ಗಿಲ್ಲ. ಹೌದು ಸ್ವಾಮಿ. ಟೆನ್ನಿಸೋ ಏನಲ್ಲ, ಯಾವ್ದೋ ಹೆಣ್ಣು ದೇವ್ರ ತೋರಿಸ್ಬಿಟ್ಟು ಏನೇನೋ ಹೇಳಿಸ್ತಾ ಇದೀಯಾ, ಯಾಕೋ ನಿನಗೆ ಬಹಳ ಭಯಭಕ್ತಿ ಬಂದಿರಂಗೈತೆ. ಏನಾಯ್ತಲ್ಲ ಪಿತಾಜಿ, ಭಕ್ತಿ ಮನ್ಸಲ್ಲಿ ಇರುತ್ತೆ, ಆದ್ರೆ ಇವಾಗ ಏನಾಗಿದೆ ಗೊತ್ತಾ? ಎದೇನ ಗಟ್ಟಿ ಮಾಡ್ಕೋ, ನಾನು ಹೇಳೋ ಮ್ಯಾಟ್ರು ಕೇಳಿ ಎದೆ ಒಡೆದೋಗ್ಬಿಟ್ಟಾತು. ಏನ್ಲ ಅಂತ ಮ್ಯಾಟ್ರು ಹೇಳಲ್ಲ, ನಾವು ಕೇಳೋಣ. ಪಿತಾಜಿ, ನೆಲಮಂಗ್ಲದಲ್ಲಿ ದೇವಸ್ಥಾನದಲ್ಲಿರೋ ದೇವ್ರನ್ನೇ ಕಳ್ಳರು ಕದ್ಕೊಂಡು ಹೋಗಿದ್ದಾರೆ ಪಿತಾಜಿ. ಅಯ್ಯೋ ದೇವ್ರೇ, ನಿನ್ನ ನೀನೇ ಕಾಪಾಡ್ಕೊಳಮ್ಮ, ಯಾವಾಗಲ ಹಂಗ್ ಮಾಡಿರೋದು, ಎಲ್ಲೆಲ್ಲ ಹಿಂಗಾಗಿರೋದು? ಪಿತಾಜಿ, ದೇವ್ರನ್ನ ಕಳ್ಕೊಂಡಿರೋ ನನ್ನ ಫ್ರೆಂಡು ಹೇಳ್ತಾನೆ ಕೇಳು. ಲೋ ಅಪ್ಪ, ದೇವ್ರು ಕಳ್ಕೊಂಡಿರೋವ್ನೆ ಹೇಳಪ್ಪ, ಏನೇನ್ ಕದ್ಕೊಂಡು ಹೋಗಿದ್ದಾರೆ? ಅಮ್ಮನಿಗೆ ಬಂದಿದ್ದ ಒಡೆಗಳೆಲ್ಲ, ಸಣ್ಣ ಸಣ್ಣ ಪುಟ್ಟ ಒಡೆಗಳೆಲ್ಲ ಇಲ್ಲೇ ಇದ್ವಿ. ಮತ್ತೆ ನಾಗಾಭರಣ, ಮಕ್ಷಿಲೆ, ಮೂಗುತಿ, ತಾಳಿ, ಚಿನ್ನದ ತಾಳಿ, ಚಿನ್ನದ ಚೈನು, ಮತ್ತೆ ಅಮ್ಮನಿಗೆ ಬಂದಿದ್ದ ಒಡೆಗಳು, ಸಣ್ಣ ಪುಟ್ಟ ಒಡೆಗಳು, ಹಣ ದುಡ್ಡು, ಅಮ್ಮಂದು ಹಣನು ಇಲ್ಲೇ ಇತ್ತು. ಜಾತ್ರೆ ಬಂದು ವಿಶೇಷವಾಗಿ ನಾವು ಅದನ್ನ ತಂದು ಇಟ್ಟಿದ್ವಿ. ಜಾತ್ರೆ ಪ್ರಯುಕ್ತಕ್ಕೆ ಎಲ್ಲ ಕದ್ಕೊಂಡು ಹೋಗಿದ್ದಾರೆ. ಅಯ್ಯೋ ಶಿವನೇ, ಎಂತ ಕಾಲ ಬಂತಲ್ಲ, ದೇವ್ರನ್ನೂ ಬಿಡಲ್ವಲ್ಲ ಪಾಪಿಗಳು, ಅದನ್ನು ಎತ್ಕೊಂಡು ಹೋಗಿದ್ದಾವೆ. ಅವಕ್ಕೆ ದೇವ್ರಣೆಗೂ ಒಳ್ಳೇದಾಗಲ್ಲ ಕಣ್ಲ, ಥೋರ್ ಜನ್ಮಕ್ಕೆ ಬಿಡಲ ಇದ. ಬೇರೆ ಮ್ಯಾಟ್ರು ಏನೈತೆ ಹೇಳಪ್ಪ. ಪಿತಾಜಿ, ಚೆನ್ನಾಗಿ ಓದಿ ಎಕ್ಸಾಮ್ ಬರೀರೋ ಅಂದ್ರೆ ಕೊಪ್ಪಳದಲ್ಲಿ ಕದ್ದು ಮುಚ್ಚಿ ಕಾಪಿ ಹೊಡೆದು ಎಕ್ಸಾಮ್ ಬರೀತಿದ್ದಾವೆ ಹುಡುಗ್ರು, ಇಲ್ ನೋಡ. ಟೆನ್ನಿಸು, ಇವು ಹಿಂಗೆಲ್ಲ ಮಾಡಿ ಓದಿ ಮುಂದಕ್ಕೆ ಬಂದು ನಮ್ಮ ದೇಶನ ಹೆಂಗ್ ಉದ್ಧಾರ ಮಾಡ್ತಾವಲ್ಲ, ಥೋ ಅವ್ರ ಮಕ್ಕೆ ಯಾವಾಗ ಬುದ್ಧಿ ಕಲಿತವೋ ಏನೋ. ಬಿಡಲ ಈ ಕಾಪಿ ಮ್ಯಾಟ್ರ, ಬೇರೆ ಸುದ್ದಿ ಏನೈತೆ ಹೇಳಪ್ಪ. ಪಿತಾಜಿ, ಆನೆ ಕಲ್ಲಲ್ಲಿ ಜಲ್ಲಿ ಕಟ್ಟು ಅಂತಾರಲ್ಲ, ಅದನ್ನ ಹೆಂಗ ಮಾಡಿದರೆ ಗೊತ್ತಾ? ನನ್ನ ಫ್ರೆಂಡ್ಸ್ ಇಲ್ ನೋಡ. ಟೆನ್ನಿಸು, ಜಲ್ಲಿ ಕಟ್ ಮಾಡಕ್ ಹೋಗಿ ಮನೆ ಮುಂದೆ ಚಟ್ಟ ಕಟ್ಟು ಅನ್ನಂಗ್ ಆಗ್ಬಿಟ್ಟ ತೊಕಂಡ್ಲ. ಅವಕ್ಕೆ ಒಸಿ ಹುಷಾರು ಅಂತ ಹೇಳಲ, ಏನಾರ ಆಗಿ ಜೀವ ಗೀವ ಕಳ್ಕೊಂಡ್ಬಿಟ್ಟವು, ಇದು ಬಿಡಲ. ಬೇರೆ ಸುದ್ದಿ ಏನೈತೆ ಹೇಳಲ. ಪಿತಾಜಿ, ಉತ್ತರ ಪ್ರದೇಶದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಯಾವನೋ ಕಾಂಪೌಂಡ್ರು HIV ಇರೋವನಿಗೆ ಇಂಜೆಕ್ಷನ್ ಕೊಟ್ಟು ಅದೇ ಸಿರಂಜಿಂದ 40 ಜನಕ್ಕೆ ಇಂಜೆಕ್ಷನ್ ಕೊಟ್ಟು ಎಡವಟ್ ಮಾಡಿದ್ದಾನೆ ಅವನ್ ಮಖ ಮುಚ್ಚ, ಇಲ್ ನೋಡು. ಅಯ್ಯೋ ಅವನ್ ಕೈಗೆ ಮುಳ್ಮುರಿಯಾ, ಏನ್ ಬಂದಿತ್ತಲ್ಲ ಅವನಿಗೆ, ಮುದ್ರಕಂಡು ಸುಮ್ನಿರದ್ ಬಿಟ್ಟು ಎಂತ ಎಡವಟ್ ಮಾಡಿದನ್ ನೋಡಲ್ಲ. ಲೇಟ್ ಎನಿಸು, ನಡಿಯಲ್ಲ, ನಾನು ನೀನು ಹೋಗಿ ಅವನ ಹತ್ರ ಇರೋ ಸಿರಂಜ ಇಸ್ಕೊಂಡು ಅವನಿಗೆ ಚುಚ್ಚಿ ಬರನ, ಅವಾಗ ಗೊತ್ತಾಯ್ತದೆ ಬೇರೆಯವ್ರ ಕಷ್ಟ ಏನು ಅಂತ. ಇವಾಗ ಎತ್ತಲ್ಲ ನಿನ್ ಗಾಡಿನ. ಯಾವುದು ನೆಟ್ಗಿಲ್ಲ. ಹೌದು ಸ್ವಾಮಿ.